ನಮಸ್ಕಾರ ಮಹಾದೇವಿ ಉದಯ್ ಚಾನಲ್ಗೆ ಸ್ವಾಗತ. ಇವತ್ತು ಮಸಾಲ ಅವಲಕ್ಕಿ ಮಾಡೋಣ. ಮಸಾಲ ಅವಲಕ್ಕಿಗೆ ನೋಡಿ, ಒಂದು 2 hours ನೆನೆಸಿಟ್ಟಿರೋ ಅವಲಕ್ಕಿ ಇದೆ. ಕಡಲೆ ಬೀಜ, ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್, ಟೊಮೆಟೊ, ತೆಂಗಿನಕಾಯಿ ತುರಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಬಟಾಣಿ, ಎಣ್ಣೆ ಒಗ್ಗರಣೆಗೆ. ನೋಡಿ, ಒಗ್ಗರಣೆಗೆ ಒಂದು 4 ಚಮಚ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ. ಇದರಲ್ಲಿ ಒಂದು 1/2 ಚಮಚ ಸಾಸಿವೆ, 1/2 ಚಮಚ ಉದ್ದಿನ ಬೇಳೆ, ಕಡಲೆಬೇಳೆ ಇದೆ, ಅದನ್ನು ಒಗ್ಗರಣೆಗೆ ಹಾಕೋಣ. ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಕಡಲೆ ಬೀಜ ಹಾಕೋಣ. ಕಡಲೆ ಬೀಜ ಬ್ರೌನ್ ಕಲರ್ ಆದ್ಮೇಲೆ ಗೋಲ್ಡನ್ ಬ್ರೌನ್ ಆಗ್ಲಿ. ಇವಾಗ ಕಟ್ ಮಾಡಿದ ಈರುಳ್ಳಿ ಹಾಕೋಣ. ಒಂದು ಹಸಿಮೆಣಸಿನ್ಕಾಯಿ ಹೆಚ್ಚಿರೋದು ಹಾಕ್ತಾ ಇದ್ದೀನಿ. ಒಂದು ಕಪ್ ಬೀನ್ಸ್ ಹಾಕ್ತಾ ಇದ್ದೀನಿ, ಹೆಚ್ಚಿರೋ ಬೀನ್ಸ್. ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಇವಾಗ ಹೆಚ್ಚಿರೋ ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಬೇಯಿಸ್ಕೊಂಡಿರೋ ಬಟಾಣಿ ಹಾಕ್ತಾ ಇದ್ದೀನಿ, ಹಸಿ ಬಟಾಣಿ ಕೂಡ ಹಾಕಬಹುದು. ಹೆಚ್ಚಿರೋ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ. ಇವಾಗ ಇದೆಲ್ಲ ಸ್ವಲ್ಪ ಬೇಯಲಿ, ಒಗ್ಗರಣೆನಲ್ಲಿ ಮೆತ್ತಗಾಗತ್ತೆ, ಸ್ವಲ್ಪ ಲಿಡ್ ಹಾಕಿರೋಣ. ಇವಾಗ ಒಗ್ಗರಣೆ ಆಗಿದೆ, ಬೇಯ್ತಾ ಇದೆ ನೋಡಿ. ಮಸಾಲೆಗಳು ಹಾಕೋಣ ನೋಡಿ. 1/2 ಚಮಚ ಅರಶಿನ ಪುಡಿ, 1/2 ಚಮಚ ಅಷ್ಟು ಅಚ್ಚಕಾರದ ಪುಡಿ, ಒಂದು 1/4 ಚಮಚ ಗರಂ ಮಸಾಲೆ, ಇದೆಲ್ಲ ಹೊಂದ್ಕೊಂಡಿದೆಯಲ್ಲ. ಈಗ ನೆನೆಸಿರೋ ಅವಲಕ್ಕಿ ಸೇರಿಸ್ತೀನಿ. 1-2-3 hours ನೆನೆಸಿದ ಅವಲಕ್ಕಿ ಇದು, ಗಟ್ಟಿ ಅವಲಕ್ಕಿ. ಇವಾಗ ಒಂದು ಚಿಕ್ಕ ಕಪ್ ಕಾಯಿ ತುರಿ ಹಾಕೋಣ. ಒಂಥರ ಮಸಾಲ ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ ಇದು. ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎಲ್ಲ ಹೊಂದ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಅವಲಕ್ಕಿಗೆ ಇಟ್ಕೊಳ್ಳೋ ತನಕ ಮಿಕ್ಸ್ ಮಾಡೋಣ. ಇವಾಗ ಆಗಿದೆ ನೋಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಒಂದು ಸ್ವಲ್ಪ ನಿಂಬೆ ಹುಳಿ ಹಾಕೋಣ. ಮಸಾಲ ಅವಲಕ್ಕಿ ರೆಡಿಯಾಗಿದೆ, ತುಂಬ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.